ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರ, ಇವತ್ತಿನ ವಿಡಿಯೋದ ಒಂದು ಟೈಟಲ್ ಹಾಗೂ ಥಂಬ್ನೇಲ್ ನೋಡಿ ನಿಮಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಹೌದು ಫ್ರೆಂಡ್ಸ್, ನಿಮ್ಮಲ್ಲಿ ಗರ್ಭಧಾರಣೆ ಆಗಿರುತ್ತೆ, ಆದರೆ ನಿಮ್ಮ ಒಂದು ಗರ್ಭಾಶಯದಲ್ಲಿ ಮಗು ಇರೋದಿಲ್ಲ. ಸೊ ಯಾರೇ ಇದನ್ನು ಕೇಳಿದ್ರು ತುಂಬಾ ಶಾಕ್ ಆಗ್ತಾರೆ. ಹೌದು ಫ್ರೆಂಡ್ಸ್, ಈ ರೀತಿಯ ಒಂದು ಪ್ರೆಗ್ನೆನ್ಸಿ ಕೂಡ ಆಗುತ್ತೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆದರೆ ಒಬ್ಬ ಮಹಿಳೆ ಎಷ್ಟು ಖುಷಿಯಿಂದ ಇರ್ತಾರೋ, ಇನ್ ಕೇಸ್ ಈ ರೀತಿಯ ಒಬ್ಬ ಮಹಿಳೆ ಏನಾದರೂ ಪ್ರೆಗ್ನೆಂಟ್ ಆದರೆ ಇದು ತುಂಬಾ ಒಂದು ದುಃಖಕರವಾದ ಒಂದು ಪ್ರೆಗ್ನೆನ್ಸಿ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಪ್ರೆಗ್ನೆನ್ಸಿ ಯಾವುದು ಮೇಡಮ್ ಅಂತ ನೀವು ಕೇಳಿದರೆ, ಇದಕ್ಕೆ ಹೇಳ್ತಾರೆ ಮೋಲಾರ್ ಪ್ರೆಗ್ನೆನ್ಸಿ ಅಂತ. ಓಕೆನಾ? ಸೊ ಮೋಲಾರ್ ಪ್ರೆಗ್ನೆನ್ಸಿ ಇನ್ನೊಂದು ವೆರೈಟಿ ಅಂತ ಹೇಳಿದರೆ ಪಾರ್ಷಿಯಲ್ ಮೋಲ್ ಅಂತ. ಸೊ ಈ ಎರಡೂ ತರಹದ ಪ್ರೆಗ್ನೆನ್ಸಿಯ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಡೀಟೇಲ್ನ ಹೇಳ್ತೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ಲಾಸ್ಟ್ ತನಕ ವಾಚ್ ಮಾಡಿ, ಬಿಕಾಸ್ ಇದು ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಸಹ ಇದರ ಒಂದು ಬಗ್ಗೆ ಮಾಹಿತಿನ ತಿಳಿದೇ ಇರಬೇಕು ಫ್ರೆಂಡ್ಸ್. ಓಕೆನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಅಂದರೆ ಏನು, ಇದು ಯಾಕಾಗುತ್ತೆ, ಹಾಗೆ ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಅನ್ನೋದು ಯಾವ ಮಹಿಳೆಯರಲ್ಲಿ ಜಾಸ್ತಿ ಕಂಡುಬರುತ್ತೆ, ಹಾಗೆ ಇದೇನಾದರೂ ಮೋಲಾರ್ ಪ್ರೆಗ್ನೆನ್ಸಿ ಆಗಿದ್ದರೆ ಅದರ ಒಂದು ಸಿಂಪ್ಟಮ್ಸ್ ಅಂದರೆ ಸೂಚನೆ ಏನು, ಹಾಗೆ ಇದನ್ನು ಪತ್ತೆ ಹಚ್ಚೋದು ಅಂದರೆ ಡಯಾಗ್ನೋಸ್ಡ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವು ಮಹಿಳೆಯರಿಗೆ ಇನ್ ಕೇಸ್ ಏನಾದರೂ ನಮ್ಮಲ್ಲಿ ಮೋಲಾರ್ ಪ್ರೆಗ್ನೆನ್ಸಿ ಆಗಿದ್ರೆ ನೆಕ್ಸ್ಟ್ ಟೈಮ್ ಕೂಡ ಇದೇ ರೀತಿ ಪ್ರೆಗ್ನೆನ್ಸಿ ಆಗುತ್ತಾ ಅಂತ ತುಂಬ ಜನಕ್ಕೆ ಇದರ ಬಗ್ಗೆ ಡೌಟ್ ಇರುತ್ತೆ. ಹಾಗೆ ಹಾಗೇನಾದರೂ ಆದರೆ ಇದರ ಒಂದು ರಿಸ್ಕ್ ಫ್ಯಾಕ್ಟರ್ ಎಷ್ಟಿರುತ್ತೆ ಅನ್ನೋದು ಕೂಡ ತುಂಬ ಜನರಲ್ಲಿ ಡೌಟ್ ಇರುತ್ತಲ್ವಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಎಲ್ಲ ಬಗ್ಗೆನೂ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದರೆ, ನಾನು ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್, ಟಿಪ್ಸ್ ಹಾಗೂ ರೆಮಿಡೀಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ ರಿಗಾರ್ಡಿಂಗ್ ಇನ್ಫರ್ಟಿಲಿಟಿ ಆ್ಯಂಡ್ ಪ್ರೆಗ್ನೆನ್ಸಿ. ಸೊ ನೀವು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಆಗ ತಕ್ಷಣ ಬಂದು ವಿಡಿಯೋನ ವಾಚ್ ಮಾಡುವುದು, ಹಾಗೆ ನಾನು ಹೇಳುವಂತಹ ಇನ್ಫಾರ್ಮೇಷನ್ ಹಾಗೂ ಟಿಪ್ಸ್ಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಓಕೆನಾ? ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ಮೋಲಾರ್ ಪ್ರೆಗ್ನೆನ್ಸಿ ಅಂದರೆ ಏನು ಫ್ರೆಂಡ್ಸ್? ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿನ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಅಂತಲೇ ಹೇಳ್ತಾರೆ ಡಾಕ್ಟರ್ಸ್. ಓಕೆನಾ? ಸೊ ಯಾಕೆ ಅಂತ ಹೇಳಿದರೆ, ಕಾಮನ್ ಆಗಿ ನ್ಯಾಚುರಲ್ ಆಗಿ ನಾರ್ಮಲ್ ಪ್ರೆಗ್ನೆನ್ಸಿ ಹೇಗಾಗುತ್ತೆ ಅಂದರೆ, ಮದರ್ ಅಂದರೆ ತಾಯಿಯಿಂದ 23 ಕ್ರೋಮೋಸೋಮ್ಸ್, ಹಾಗೆ ಫಾದರ್ ತಂದೆಯಿಂದ 23 ಕ್ರೋಮೋಸೋಮ್ಸ್, ಒಟ್ಟಾದರೆ 46 ಕ್ರೋಮೋಸೋಮ್ಸ್ನಿಂದ ಆಗುವಂತಹ ಬೇಬೀಸ್ ಇದು ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಕರೀತೀವಿ. ಓಕೆನಾ? ಸೊ ಮದರಿಂದ 23 ಕ್ರೋಮೋಸೋಮ್, ಫಾದರಿಂದ 23 ಕ್ರೋಮೋಸೋಮ್ಸ್, ಒಟ್ಟಾಗಿ 46 ಕ್ರೋಮೋಸೋಮ್ಸ್ನಿಂದ ಆದಂತಹ ಒಂದು ಪ್ರೆಗ್ನೆನ್ಸಿ ಒಂದು ನಾರ್ಮಲ್ ಪ್ರೆಗ್ನೆನ್ಸಿ. ಓಕೆನಾ? ಸೊ ಇವಾಗ ಮೋಲಾರ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಮೋಲಾರ್ ಪ್ರೆಗ್ನೆನ್ಸಿಯಲ್ಲಿ ಮದರಿಂದ ಬಿಡುಗಡೆ ಆಗುವಂತಹ ಅಂಡಾಣು, ಎಗ್ ಅಂತ ನಾವೇನು ಹೇಳ್ತೀವಿ, ಇದು ಎಂಟಿ ಆಗಿರುತ್ತೆ, ಖಾಲಿ ಆಗಿರುತ್ತೆ, ಇದರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ, ವಿದೌಟ್ ನ್ಯೂಕ್ಲಿಯಸ್ ಅಂತಲೇ ಹೇಳ್ಬೋದು. ಹಾಗೆ ಫಾದರ್ ಅಂದರೆ ತಂದೆಯಿಂದ ಬರುವಂತಹ ಸ್ಪರ್ಮ್ಸ್ ವೀರಾಣು ಎರಡು. ಓಕೆನಾ? ಸೊ ಇಲ್ಲಿ ಮದರಿಂದ ಅಂಡಾಣು ಏನು ಬರುತ್ತೆ ಅದು ಖಾಲಿ ಇರುತ್ತೆ, ಅದಕ್ಕೆ ಫಾದರಿಂದ ಎರಡು ಸ್ಪರ್ಮ್, ಒಂದಲ್ಲ ಎರಡು ಸ್ಪರ್ಮ್ ಹೋಗಿ ಅಂಡಾಣನ ಫರ್ಟಿಲೈಸ್ ಮಾಡುತ್ತೆ. ಓಕೆನಾ? ಸೊ ಇವಾಗಾಯಿತು, ಮದರ್ನ ಎಗ್ ಖಾಲಿ ಇದೆ ಇಲ್ಲಿ, ಫಾದರಿಂದ 23 ಕ್ರೋಮೋಸೋಮ್ಸ್, ಹಾಗೆ ಪ್ಲಸ್ 23 ಕ್ರೋಮೋಸೋಮ್ಸ್, ಒಟ್ಟು ಫಾದರಿಂದನೇ 46 ಕ್ರೋಮೋಸೋಮ್ಸ್ ಹೋಯಿತು. ಮದರಿನಲ್ಲಿ ಇರುವಂತಹ ಎಗ್ ಎಂಪ್ಟಿ ಇದೆ, ಫಾದರಿಂದ ಬಂದಿರುವಂತಹ ಕ್ರೋಮೋಸೋಮ್ಸ್ 46. ಓಕೆನಾ? ಸೊ ಇದರಲ್ಲಿ ಮದರ್ ಜೆನೆಟಿಕ್ ಮೆಟೀರಿಯಲ್ ಇರೋದಿಲ್ಲ. ಓಕೆನಾ? ತಾಯಿಯಿಂದ ಬಂದಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಅಂಡಾಣುವಲ್ಲಿ ಇರೋದಿಲ್ಲ, ಆದ ಕಾರಣ ಇದು ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಎಗ್ಗೇನಿದೆ, ಅಂಡಾಣು ಏನಿದೆ, ಇದು ಎಂಪ್ಟಿ ಆಗಿರುತ್ತೆ. ಸೊ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಪ್ಲ್ಯಾಸೆಂಟಲ್ ಟಿಶ್ಯೂಸ್ ಮಾತ್ರ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದರಲ್ಲಿ ಬೇಬಿ ಡೆವಲಪ್ಮೆಂಟ್ ಇರೋದಿಲ್ಲ. ಸೊ ಡಾಕ್ಟರ್ಸ್ ಹೇಳ್ತಾರೆ ಇದರಲ್ಲಿ ಎಂಬ್ರಿಯೋ ಇಲ್ಲ ಅಂತ ಹೇಳ್ತಾರೆ. ಸೊ ಎಂಬ್ರಿಯೋ ಇಲ್ಲ ಅಂದರೆ ಬೇಬಿ ಇರೋದಿಲ್ಲ.
ಓಕೆನಾ? ಸೊ ಪ್ಲ್ಯಾಸೆಂಟಾ ಮಾತ್ರ ಇದರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಬಿಕಾಸ್ ಫಾದರಿಂದ 46 ಕ್ರೋಮೋಸೋಮ್ಸ್ ಬಂದಿರೋದು, ಮದರ್ನ ಒಂದು ಜೆನೆಟಿಕ್ ಮೆಟೀರಿಯಲ್ ಇದರಲ್ಲಿ ಆಬ್ಸೆಂಟ್ ಇದೆ. ಓಕೆನಾ? ಸೊ ಇದಕ್ಕೆ ಜೆಸ್ಟೇಷನಲ್ ಟ್ರೋಪೋಬ್ಲಾಸ್ಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಜೆಸ್ಟೇಷನಲ್ ಟ್ರೋಪೋಬ್ಲಾಸ್ಟಿಕ್ ಡಿಸೀಸ್. ಓಕೆನಾ? ಸೊ ಜೆಸ್ಟೇಷನಲ್ ಅಂದರೆ ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಆಗಿದೆ ಇದು. ಟ್ರೋಪೋಬ್ಲಾಸ್ಟಿಕ್ ಮೀನ್ಸ್ ಪ್ಲ್ಯಾಸೆಂಟಾ ಮಾತ್ರ ಗ್ರೋ ಆಗ್ತಿದೆ ಇದರಲ್ಲಿ, ಡಿಸೀಸ್ ಮೀನ್ಸ್ ಕಾಯಿಲೆ. ಓಕೆನಾ? ಸೊ ಇದಕ್ಕೆ ನಾವು ಮೋಲಾರ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ಬರೋಣ ಪಾರ್ಷಿಯಲ್ ಮೋಲ್. ಓಕೆನಾ? ಸೊ ಇದು ಇದು ಕೂಡ ಒಂದು ರೀತಿಯ ಪ್ರೆಗ್ನೆನ್ಸಿ ಆಗಿದ್ದು, ಇದರಲ್ಲಿ ಬೇಬಿ ಹಾಫ್ ಇರುತ್ತೆ, ಹಾಫ್ ಬೇಬಿ ಇರುತ್ತೆ, ಹಾಗೆ ಹಾಫ್ ಪ್ಲ್ಯಾಸೆಂಟಾ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಏನಾಗುತ್ತೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪಾರ್ಷಿಯಲ್ ಮೋಲ್ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂದರೆ, ಮದರಿಂದ ಬಂದಿರುವಂತಹ ಅಂಡಾಣು ಅಂದರೆ ಎಗ್ ಏನಿರುತ್ತೆ ಇದು ಹೆಲ್ದಿ ಇರುತ್ತೆ, ಇದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಕೂಡ ಇರುತ್ತೆ. ಮದರಿಂದ ಬರುವಂತಹ ಅಂಡಾಣು, ಬಿಡುಗಡೆ ಆಗುವಂತಹ ಅಂಡಾಣು ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಹೆಲ್ದಿ ಇರುತ್ತೆ. ಓಕೆನಾ? ಸೊ ಬಟ್ ಫಾದರಿಂದ ಬರುವಂಥದ್ದು ಸ್ಪರ್ಮ್ ಒಂದು ಬರೋದಿಲ್ಲ, ಎರಡು ಬರುತ್ತೆ ಅಗೇನ್. ಓಕೆನಾ? ಸೊ ಇನ್ ಕೇಸ್ ಮದರಿಂದ ಬಿಡುಗಡೆ ಆಗುವಂತಹ ಅಂಡಾಣುನ ಎರಡು ಸ್ಪರ್ಮ್ ಫರ್ಟಿಲೈಸ್ ಮಾಡ್ತು ಅಂದರೆ ಇಲ್ಲಿ ಅಗೇನ್ ಇದು ಅಬ್ನಾರ್ಮಲ್ ಆಗುತ್ತೆ. ಹೇಗೆ ಅಂದರೆ, ಮದರಿಂದ 23 ಕ್ರೋಮೋಸೋಮ್ಸ್ ಇರುತ್ತೆ ಆಲ್ರೆಡಿ. ಓಕೆನಾ? ಸೊ ಫಾದರಿಂದ 23 ಕ್ರೋಮೋಸೋಮ್ಸ್, ಅಗೇನ್ ಫಾದರಿಂದ 23 ಕ್ರೋಮೋಸೋಮ್ಸ್ ಬರೋದ್ರಿಂದ ಇದು ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಆದ ಕಾರಣ ಇದರಲ್ಲಿ ಬೇಬಿ ಹಾಫ್ ಬೆಳವಣಿಗೆ ಆಗುತ್ತೆ, ಹಾಗೆ ಹಾಫ್ ಪ್ಲ್ಯಾಸೆಂಟಾ ಇರುತ್ತೆ. ಓಕೆನಾ? ಸೊ ಇದು ಬಂದು ಪಾರ್ಷಿಯಲ್ ಮೋಲ್ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಹೌದು ಹೌದಾ ಮೇಡಮ್, ಈ ರೀತಿ ಪ್ರೆಗ್ನೆನ್ಸಿ ಆದರೆ ಇದರ ಒಂದು ಸಿಂಪ್ಟಮ್ಸ್ ಏನು, ಸೂಚನೆ ಏನು ಅಂತ ನೀವು ಕೇಳ್ಬೋದು. ಸೊ ಈ ರೀತಿ ಯಾರಿಗೆಲ್ಲ ಪ್ರೆಗ್ನೆನ್ಸಿ ಆಗಿರುತ್ತೆ ಅವರಿಗೆ ವೆಜೈನಲ್ ಬ್ಲೀಡಿಂಗ್ ಇರುತ್ತೆ. ಓಕೆನಾ? ಸೊ ವೆಜೈನಲ್ ಬ್ಲೀಡಿಂಗು ನಿಮಗೆ 8th ವೀಕಿಂದಾನೇ, ನಿಮಗೆ 6-8 ವೀಕಿಂದಾನೇ ನಿಮಗೆ ಕಾಣಿಸ್ಕೊಳ್ಬೋದು. ಸೊ ಇದು ನಿಮಗೆ ಡಾರ್ಕ್ ಬ್ರೌನ್ ಕಲರಲ್ಲಿ ಬರುತ್ತೆ ಅಥವಾ ಲೈಟ್ ರೆಡ್ ಕಲರಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಟೈನಿ ಗ್ರೇಪ್ಸ್ ಅಂದರೆ ದ್ರಾಕ್ಷಿಯ ಆಕಾರ, ದ್ರಾಕ್ಷಿಯ ರೂಪದಲ್ಲಿ ನಿಮಗೆ ಒಂದು ಈ ಒಂದು ಬ್ಲೀಡಿಂಗ್ ಕಾಣ್ತಾ ಇರುತ್ತೆ. ಓಕೆನಾ? ಸೊ ಸೆಕೆಂಡ್ ಬಂದರೆ ಅಬ್ನಾರ್ಮಲ್ ಗ್ರೋತ್ ಆಫ್ ಯೂಟ್ರಸ್. ಸೊ ನಾನು ಹೇಳಿರೋ ಹಾಗೆಯೇ ಇಲ್ಲಿ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಎಷ್ಟು ನಿಮ್ಮ ಒಂದು ಗರ್ಭಾಶಯ ಬೆಳವಣಿಗೆ ಆಗಬೇಕೋ, ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಅದಕ್ಕಿಂತ ಡಬಲ್ ಟ್ರಿಪಲ್ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ ನಿಮ್ಮ ಒಂದು ಗರ್ಭಾಶಯ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಅಗೇನ್ ಪಾರ್ಷಿಯಲ್ ಮೋಲ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಒಂದು ಗರ್ಭಾಶಯ ಸೇಮ್ ಸೈಜಲ್ಲೇ ಡೆವಲಪ್ಮೆಂಟ್ ಆಗುತ್ತೆ. ಸೊ ಕ್ಲಿಯರಾ? ಇಷ್ಟಾದಮೇಲೆ ಥರ್ಡ್ ಒಂದು ಸಿಂಪ್ಟಮ್ಸ್ ಸೂಚನೆಗೆ ಬಂದರೆ, ನಿಮ್ಮ ಓವರೀಸ್ ಏನಿರುತ್ತೆ ಅದು ಎನ್ಲಾರ್ಜ್ ಆಗಿರುತ್ತೆ, ಎನ್ಲಾರ್ಜ್ಮೆಂಟ್ ಆಫ್ ಓವರೀಸ್ ಅಂತಲೇ ಹೇಳ್ಬೋದು. ಸೊ ಅಗೇನ್ ನಾನು ಏನು ಹೇಳಿದೆ, ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಾರ್ಮಲ್ ಪ್ರೆಗ್ನೆನ್ಸಿಲಿ ಎಷ್ಟು HCG ಹ್ಯೂಮನ್ ಕೋರಿಯೋನಿಕ್ ಗೋನೋಡ್ರಾಫಿನ್ ಅನ್ನುವಂತಹ ಹಾರ್ಮೋನ್, ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತಲೇ ಹೇಳ್ತೀವಿ ನಾವು ಇದಕ್ಕೆ, ಇದು ಎಷ್ಟು ಇರಬೇಕೋ ಮೋಲಾರ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಆದ ಕಾರಣ ಓವರೀಸ್ ಕೂಡ ತುಂಬಾ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ದೊಡ್ಡ ದೊಡ್ಡ ಸೈಜ್ಗಳ ಆಗಿರ್ತವೆ. ಓಕೆನಾ? ಸೊ ಅದನ್ನು ಬಿಟ್ಟರೆ ಹೈ ಬಿ ಪಿ ಪ್ರಾಬ್ಲಮ್ ಕೂಡ ಫೇಸ್ ಮಾಡಬೇಕಾಗಿರುತ್ತೆ ಮಹಿಳೆಯರು. ಓಕೆನಾ ಫ್ರೆಂಡ್ಸ್? ಸೊ ಯಾರಿಗೆಲ್ಲ ಮೋಲಾರ್ ಪ್ರೆಗ್ನೆನ್ಸಿ ಆಗುತ್ತೆ ಇವೆಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಓಕೆನಾ? ಸೊ ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಬರೋಣ, ಹೇಗೆ ನಾವು ಪತ್ತೆ ಹಚ್ಚೋದು, ಹೇಗೆ ಡಯಾಗ್ನೋಸ್ಡ್ ಮಾಡಬಹುದು ಇದನ್ನು ಅಂದರೆ, ಅಲ್ಟ್ರಾಸೌಂಡಿಂದ ಇದನ್ನು ಗೊತ್ತು ಮಾಡ್ತಾರೆ ಡಾಕ್ಟ್ರು, ನಿಮಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಿದೆಯಾ ಅಥವಾ ಈ ಥರ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಏನಾದರೂ ನಿಮಗೆ ಆಗಿದೆಯಾ ಅಂತ ಡಾಕ್ಟರ್ ನಿಮಗೆ ಅಲ್ಟ್ರಾಸೌಂಡ್ ಮಾಡಿ ಗೊತ್ತಾಗುತ್ತೆ. ಸೊ ಅದನ್ನು ಬಿಟ್ಟರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅಗೇನ್ ಬ್ಲಡ್ ಟೆಸ್ಟಲ್ಲಿ ನಿಮಗೆ HCG ಹಾರ್ಮೋನ್ ಎಷ್ಟಿರುತ್ತೋ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ, ಇನ್ ಕೇಸ್ ಏನಾದರೂ ಮೋಲಾರ್ ಪ್ರೆಗ್ನೆನ್ಸಿ ಆಗಿದ್ರೆ ತುಂಬಾ ಜಾಸ್ತಿ ಪಟ್ಟು HCG ಹಾರ್ಮೋನ್ ನಿಮಗೆ ಇನ್ಕ್ರೀಸ್ ಆಗಿರುತ್ತೆ ನಿಮ್ಮ ಬಾಡಿನಲ್ಲಿ, ಸೊ ದಟ್ ಡಾಕ್ಟರ್ ಆರಾಮಾಗಿ ಗೊತ್ತು ಮಾಡ್ಕೋತಾರೆ ಇದು ಮೋಲಾರ್ ಪ್ರೆಗ್ನೆನ್ಸಿ ಅಂತ. ಓಕೆನಾ? ಸೊ ನೀವಾಗ ಕೇಳ್ಬೋದು, ಮೇಡಮ್ ಈ ಥರ ಮೋಲಾರ್ ಪ್ರೆಗ್ನೆನ್ಸಿ ಆದರೆ ಸೊಲ್ಯೂಷನ್ ಏನು ಅಂತ. ಸೊ ಫ್ರೆಂಡ್ಸ್, ಇದಕ್ಕೆ ಡಾಕ್ಟರ್ ನಿಮಗೆ ಒಂದೇ ಸೊಲ್ಯೂಷನ್ನ ನೀಡೋದು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ DNC ಮಾಡಿಸ್ಕೊಳ್ಳಿ ಅಂತ. ಓಕೆನಾ? ಸೊ ಈ ಒಂದು DNC ಮಾಡಿಸ್ಕೊಂಡ್ರೆ ನೀವು ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಅವರು ನಿಮಗೆ ಡಾಕ್ಟರ್ ನಿಮ್ಮ ಒಂದು ಪ್ರೆಗ್ನೆನ್ಸಿನ ಅವರು ತೆಗಿತಾರೆ ಅಂತಲೇ ಹೇಳ್ಬೋದು ಥ್ರೂ DNC. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ನೀವು ಕೇಳ್ಬೋದು, ಮೇಡಮ್ DNC ಒಂದು ಆದಮೇಲೆ ಇದೆಲ್ಲ ಮೋಲಾರ್ ಪ್ರೆಗ್ನೆನ್ಸಿ ಏನಿದೆ ಈ ಒಂದು ಪ್ರೊಸೀಜರ್ ಮುಗಿದ್ಮೇಲೆ ನಾವು ಮತ್ತೆ ಯಾವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು, ಬಟ್ 6 ಮಂತ್ಸ್ ಗ್ಯಾಪ್ ಮಿನಿಮಮ್ ಇರಬೇಕು. ಓಕೆನಾ? ಸೊ ಡಾಕ್ಟರ್ ನಿಮಗೆ ಕರೀತಾ ಇರ್ತಾರೆ, ಸೊ ನಿಮ್ಮ ಒಂದು HCG ಹಾರ್ಮೋನ್ಸ್ ಲೆವೆಲ್ಸ್ ನಾರ್ಮಲ್ ಆಗಿದೆಯಾ, ಅಥವಾ ನಿಮ್ಮಲ್ಲಿ ಏನಾದರೂ ಮೋಲಾರ್ ಪ್ರೆಗ್ನೆನ್ಸಿ ಟಿಶ್ಯೂಸು
ಏನಾದರೂ ಸ್ವಲ್ಪ ಸ್ವಲ್ಪ ಟಿಶ್ಯೂಸ್ ಅದರದ್ದು ಅಲ್ಲೇ ನಿಮ್ಮ ಗರ್ಭಕೋಶದಲ್ಲೇ ಇದೆಯಾ, ಉಳ್ಕೊಂಡಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ನಿಮಗೆ ಡಾಕ್ಟರ್ಸ್ ಕರೀತಾರೆ. ಓಕೆನಾ? ಸೊ ನೀವು ಹೋಗಿ ಡಾಕ್ಟರ್ ಯಾವಾಗ ಯಾವಾಗ ಕರೀತಾರೆ ಅವಾಗ ಹೋಗಿ ನೀವು ಡಯಾಗ್ನೋಸ್ ಮಾಡಿಕೊಂಡ್ರೆ, ಅಲ್ಟ್ರಾಸೌಂಡು ಆಗಿರ್ಬೋದು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ರೆ ನಿಮಗೆ ಡಾಕ್ಟರ್ಸ್ ಹೇಳ್ತಾರೆ ಓಕೆ ಇವಾಗೆಲ್ಲ ನಾರ್ಮಲ್ ಇದೆ, ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ಬೋದು ಆಫ್ಟರ್ 6 ಮಂತ್ಸ್ ಅಂದಮೇಲೆ, ಡೆಫಿನೆಟ್ಲಿ ನೀವು ಮಾಡ್ಬೋದು. ಸೊ 6 ಮಂತ್ಸ್ಗಿಂತ ಬೇಗ ಬೇಡ. ಓಕೆನಾ? ಸೊ ಅದಾದಮೇಲೆ ಸೊ ಕೆಲವು ಮಹಿಳೆಯರು ಕೇಳ್ಬೋದು, ಮೇಡಮ್ ಈ ಥರ ಆದರೆ ಮತ್ತೆ ಈ ಥರನೇ ಮೋಲಾರ್ ಪ್ರೆಗ್ನೆನ್ಸಿನೇ ಆಗ್ಬೋದು ಅಂತ ತುಂಬ ಮಹಿಳೆಯರಲ್ಲಿ ಕ್ವಶನ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ಬಟ್ ಚಾನ್ಸಸ್ ಇದೆ ಫ್ರೆಂಡ್ಸ್, ಇದು ಒಂದು ಮೋಲಾರ್ ಪ್ರೆಗ್ನೆನ್ಸಿ ಯಾರಿಗಾಗಿರುತ್ತೋ ಅವರಿಗೆ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ 100%ಅಲ್ಲಿ 80% ಆಫ್ ಫೀಮೇಲ್ಸ್ ಏನಿದ್ದಾರೆ, ಮಹಿಳೆ ಏನಿದೆ, ನಾರ್ಮಲ್ ಪ್ರೆಗ್ನೆನ್ಸಿ ಹೊಂದಿದ್ದಾರೆ ಆಫ್ಟರ್ ಮೋಲಾರ್ ಪ್ರೆಗ್ನೆನ್ಸಿ ಅಂತಲೇ ಹೇಳ್ಬೋದು. 100ರಲ್ಲಿ 80 ಮಹಿಳೆಯರು ನಾರ್ಮಲ್ ಪ್ರೆಗ್ನೆನ್ಸಿ ಹೊಂದಿದ್ದಾರೆ. ಸೊ ನಿಮಗೆ ಭಯ ಬೇಡ. ಓಕೆನಾ? ಸೊ ಇದು ಯಾವ ಮಹಿಳೆಯರಲ್ಲಿ ಜಾಸ್ತಿ ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಕಂಡು ಬರುತ್ತೆ ಮೇಡಮ್ ಅಂತ ಕೇಳಿದ್ರೆ, ಅರೌಂಡ್ 20 ಇಯರ್ಸ್ ಆ್ಯಂಡ್ 40 ಇಯರ್ಸ್ ಆಫ್ ಫಿಮೇಲ್ಸ್, ಅಂದರೆ ಮಹಿಳೆಯರು 20 ವಯಸ್ಸು ಹಾಗೂ 40 ವಯಸ್ಸಿನ ಅರೌಂಡ್ ಯಾರಿರ್ತಾರೋ ಅಕ್ಕಪಕ್ಕ ಇಷ್ಟು ಏಜ್ ಅವ್ರಿಗೆ ಜಾಸ್ತಿ ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಆಗುವಂತಹ ಸಂಭವ ಇರುತ್ತೆ. ಓಕೆನಾ? ಸೊ ಇನ್ನೊಂದು ಲಾಸ್ಟಾಗಿ ನಿಮಗೆ ಹೇಳಿಬಿಡಬೇಕು, ತುಂಬಾ ಮುಖ್ಯವಾದ ವಿಷಯ ಇದರಲ್ಲಿ ಏನಂತ ಹೇಳಿದ್ರೆ, ನಿಮಗೆ ಇನ್ ಕೇಸ್ ಮೋಲಾರ್ ಪ್ರೆಗ್ನೆನ್ಸಿ ಆಗಿದೆ ಅಂದರೆ ನೀವು ದಯವಿಟ್ಟು ತುಂಬಾ ಕೇರ್ಫುಲ್ ಆಗಿ ಇದರ ಒಂದು ಚಿಕಿತ್ಸೆನ ಪಡ್ಕೊಳ್ಳಿ. ಅದರ್ವೈಸ್ ಇನ್ ಇದನ್ನಾದರೂ ನಿಮ್ಮಲ್ಲಿ ಮೋಲಾರ್ ಪ್ರೆಗ್ನೆನ್ಸಿ ಆಗಿರುವಂತಹ ಕೆಲವಷ್ಟು ಟಿಶ್ಯೂಸ್ಗಳು ನಿಮ್ಮಲ್ಲಿ ಉಳಿದು ಬಿಟ್ಟರೆ ಡಿ ಎನ್ ಸಿ ಆದಮೇಲೂ, ಅದು ಅಲ್ಲೇ ಮತ್ತೆ ಬೆಳವಣಿಗೆ ಆಗ್ತಾ ಆಗ್ತಾ ಇದು ಒಂದು ನಿಮಗೆ ಕೋರಿಯೋ ಕಾರ್ಸಿನೋಮ ಅನ್ನುವಂತಹ ಒಂದು ಕಾಯಿಲೆನ ಇದು ಕನ್ವರ್ಟ್ ಮಾಡುತ್ತೆ. ಓಕೆನಾ? ಸೊ ಈ ರೀತಿ ಆದರೆ ನಿಮಗೆ ಕ್ಯಾನ್ಸರ್ ಪೇಷೆಂಟ್ಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೋ, ಲೈಕ್ ಕಿಮಿಯೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ, ಈ ಥರ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಅಲ್ಲಿ ತನಕ ನೀವು ತೊಗೊಂಡು ಹೋಗಬೇಡಿ. ಡಾಕ್ಟರ್ಸ್ ನಿಮಗೆ ಯಾವಾಗ ಯಾವಾಗ ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ ಆದವರಿಗೆ ಕರೀತಾರೆ, ಬಂದು ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ, ಖಂಡಿತವಾಗ್ಲೂ ಡೆಫಿನೆಟ್ಲಿ ಹೋಗಿ ನೀವು ದಯವಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ. ಓಕೆನಾ? ಸೊ ನೆಕ್ಸ್ಟ್ ನೀವು ಹೆಲ್ದಿ ಬೇಬಿನ ಪಡೀಬೋದು. ಸೊ ಇಷ್ಟಾಗಿತ್ತು ಈ ಒಂದು ಮೋಲಾರ್ ಪ್ರೆಗ್ನೆನ್ಸಿ, ಪಾರ್ಷಿಯಲ್ ಮೋಲ್ ಪ್ರೆಗ್ನೆನ್ಸಿಯ ಬಗ್ಗೆ ನಾನು ನಿಮಗೆ ನೀಡಿರುವಂತಹ ಮಾಹಿತಿ. ಫ್ರೆಂಡ್ಸ್, ಇದರ ಬಗ್ಗೆ ಎಲ್ಲಾನು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಮಾಹಿತಿ, ಹಾಗೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹೌದು, ಇನ್ಫಾರ್ಮೇಟಿವ್ ಆಗಿತ್ತು ಈ ವಿಡಿಯೋ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಸೊ ಆದಷ್ಟು ಜಾಸ್ತಿ ಈ ಒಂದು ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ತುಂಬ ಜನ ನೋಡಬೇಕು, ಇದರ ಬಗ್ಗೆ ಇನ್ಫಾರ್ಮೇಷನ್ನ ಗೇನ್ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ತುಂಬ ಜನ ಏನ್ಮಾಡ್ತಾರೆ, ಪ್ರೆಗ್ನೆನ್ಸಿ ಆದಮೇಲೆ 3 ತಿಂಗಳಿಗೆ ಹೋಗೋಣ ಡಾಕ್ಟರ್ ಹತ್ರ ಅಂತ ಹೇಳಿ ಸುಮ್ಮನೆ ಇದ್ಬಿಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಫ್ಟರ್ ಯು ಗೆಟ್ ಕನ್ಸೀವ್, ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಯಾವಾಗ ಅವರು ಅಲ್ಟ್ರಾಸೌಂಡ್ ಮಾಡ್ತಾರೋ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಒಂದು ಪ್ರೆಗ್ನೆನ್ಸಿ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಅಂತ. ಸೊ ಅದಕ್ಕೆ ನಾವು ಕೂಡ ಹೇಳೋದು ನಿಮಗೆ, ಹೋಗಿ ಪ್ರೆಗ್ನೆನ್ಸಿ ಆದ ತಕ್ಷಣ ಹೋಗಿ ನೀವು ಏನು ಸಪ್ಲಿಮೆಂಟ್ಸ್ ಕೊಡ್ತಾರೆ ತೊಗೊಂಡು, ಯಾವಾಗ ಫಸ್ಟ್ ಅಲ್ಟ್ರಾಸೌಂಡ್ ಹೇಳ್ತಾರೆ ತಕ್ಷಣ ಹೋಗಿ ಮಾಡಿಸಿ ಅಂತ. ಓಕೆನಾ? ಸೊ ಈ ರೀತಿಯೆಲ್ಲ ನೀವು ಕೇರ್ಫುಲ್ ಆಗಿ ಇದ್ದರೆ, ಈ ಎಲ್ಲ ಮಾಹಿತಿ ತಿಳ್ಕೊಂಡಿದ್ರೆ ನಿಜವಾಗ್ಲೂ ಫ್ಯೂಚರಲ್ಲಿ ನಿಮಗೆ ದೊಡ್ಡ ದೊಡ್ಡ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕೆ ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ನ ಮುಖಾಂತರ ನಮಗೂ ಕೂಡ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಟಿಪ್ಸ್ಗಳನ್ನ ಫಾಲೋ ಮಾಡಿ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ತೆ.